ನೋಡ್ರಿ ನಮ್ಮ ಅಣ್ಣ ರತಿಕಾಗ ಪೊಸಿಷನ್ ಹೇಳ್ಕೊಡತ್ತಾನು. ಎಂಜಾಯ್ ಮಾಡಕ ಬಿಡೋ ಸಿಗುತ್ತ. ನಾವು ತಾಯಿ ಮಗ ಕಲ್ಲಂಡಿ ನೀವು ಬ್ಯಾಸ್ಗಿ ದಿನದಲ್ಲಿ ಚಾಚ ಬರೇ ಆಗ್ಬೇಕು. ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನಾವು ಆರಾಮದೀವಿ ನೋಡ್ರಿ. ನೀವು ಆರಾಮದಿರಿ ಅನ್ಕೊಂಡು ಫ್ರೆಂಡ್ಸ್ ಅಲ್ಲಿ ಸ್ಟಾರ್ಟ್ ಮಾಡತ್ತೀನಿ. ಸ್ಟಾರ್ಟಿಂಗ್ ಏನು ನೋಡ್ರಿ, ನಿಮ್ಗೆ ಮಸ್ತ್ ಎಂಜಾಯ್ ಮಾಡಕ ಬಿಡೋ ಸಿಗುತ್ತ. ನಾವು ತಾಯಿ ಮಗ ಕಲ್ಲಂಡಿ ನೀವು ಬ್ಯಾಸ್ಗಿ ದಿನದಲ್ಲಿ ಚಾಚನ್ ಸ್ವಲ್ಪ ಬರೇ ಆಗ್ಬೇಕು. ನೀವ್ ಏನ್ ಕಲ್ಲಂಗಿ ತಿಂತೀರೋ ಎಲ್ಲೋ ನಮ್ಗೆಲ್ಲ ಲೈಕ್ ಮಾಡಿ ಹೇಳ್ರಿ. ಅವ್ರಿಗೊಂದು ಇಟ್ಕೊಳ್ರಿ, ಪಾಪ ಬಿಡ ನೋಡ್ರಿ. ಯಾರು ನೋಡ್ರಿ, ಕಲ್ಲಂಗಡಿ ಕರ್ನಾಟಕದಾಗ ಎಷ್ಟು ಮಸ್ತ್ ಇರ್ತಾವು. ಬೀಜ ಜಾಸ್ತಿ ಇಲ್ಲ, ಬರೀ ಕಲ್ಲಂಗಡಿ ನಮ್ಮ ಉಳ್ಳಾಗಡ್ಡೆ ಹೊರಗಿಟ್ಟಾರಿ ಒಣಗ್ಲಿ ಅಂತ ಹೇಳಿ ಇಟ್ಟಿರ್ತಾರ. ಸೋಸ್ಯಾರ ಕೊಳದಾರ ಉಳ್ಳಾಗಡ್ಡೆ ಒಣಗ್ಲಿ ಅಂತ ಹೊರಗಿಟ್ಟಾರಿ. ಬರ್ರಿ ಫ್ರೆಂಡ್ಸ್ ನೋಡ್ರಿ, ನಮ್ಮ ಶ್ರೀಪಟ್ಟ ಆಟ ಆಡಕತ್ತಾನು. ಈಗೇನೈತಿ, ನಾನು ಊಟ ಮಾಡಿ ಮಧ್ಯಾಹ್ನ, ಏನು ಲಾಕ್ ತೊಗೊಳಕಾಗ್ಲಿಲ್ಲ. ಮಂದಿ ಅವ್ರಿವ್ರು ಬರಾಕತ್ತಾರ. ಯಾಕಪ್ಪ ಮಂದಿ ಬರಾಕತ್ತಾರ ನಮ್ಮ ಮನೆಗೆ ಮಾತಾಡ್ಸಾಕ? ಮತ್ತು ಕುಬ್ಸ ಯಾಕೆ ಗ್ರ್ಯಾಂಡ್ ಆಗಲಿಲ್ಲ? ಎಲ್ಲದಕ್ಕೂ ನಾನು ಹಿಂದಗಡೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಇವಾಗ ಮಮ್ಮಿ ಊರಿಗೆ ಹೋಗಕ್ಕೆ ರೆಡಿ ಆಗ್ಯಾರ. ಊಟ ಮಾಡಿದ್ರು ಮಮ್ಮಿ, ಊಟ ಮಾಡಿ ಕೇಸಿ ಮೊನ್ನೆ ಗ್ರ್ಯಾಂಡ್ ಕುಬ್ಸ ಮಾಡೋಕ್ಕಂತೇ ರೇಷನ್ ತೊಗೊಂಡು ಮಾಡಿದ್ದೀವಿ ನೋಡ್ರಿ. ಅದರೊಳಗೆ ಕಿರಾಣಿ ಮಾಲೆಲ್ಲ ಅಲ್ಲೇ ಕೊಟ್ಟಿವಿ ವಾಪಸ್ಸು. ಮತ್ತೇನೈತಿ, ಇದು ಸಂತೆ ಉಳಿದಿತ್ತು. ಇವೆಲ್ಲ ರೊಟ್ಟಿ ಒಳಗೆ ಹಿಂಗೆ ಮೆಂತೆ ಪಲ್ಯ ಇದನ್ನ ಸಲಾಡ್ ಟೈಪ್ ಮಾಡಿ ಕೊಡಕ್ಕಂತ ತೊಗೊಂಬಂದಿದ್ವಲ್ಲ, ಎಲ್ಲ ಹಂಗೆ ಉಳಿದವು. ಯಾರ್ಯಾರು ಊರಿಗೆ ಮನೆಯವ್ರು ಯಾರು ಬಂದಿದ್ರು ನೋಡ್ರಿ, ಕುಬ್ಸ ಮಾಡಕ್ಕಂತೇಳಿ. ಅವ್ರಿಗೆ ಏನೈತಿ, ಕೆಲವೊಂದಿಷ್ಟು ಬದನೆಕಾಯಿ ನುಗ್ಗೆಕಾಯಿ ಇವೆಲ್ಲ ಸ್ವಲ್ಪ ರೇಷನ್ ಜಾಸ್ತಿ ಇದೆ, ಜಾಸ್ತಿ ಇದು ಕಟ್ ಕಳಿಸಿವಿ. ಹಾಡ ಬಂದ್ ಮಾಡಿ ಹಚ್ಬಾರ್ದು, ಹಚ್ಬಿಡ ಹಾಡ ಬಂದ್ ಮಾಡಿ ಬಂದ್ ಮಾಡಿ. ನಾ ಹೇಳ್ದಂಗೆಲ್ಲ ಇವಾಗ ಹ್ಞೂ ಅನ್ನ ಜೋ ಜೋ ಅನ್ನಂಗ ಸಿಕ್ತ ಇಲ್ಲ. ಮಮ್ಮಿ ಊರಿಗೆ ಹೋಗಕ್ಕ ರೆಡಿ ಆಗ್ಯಾರ. ಈಗ ಸರಿ ಪಾಪ ಊಟ ಮಾಡತ್ತಾನ. ನನ್ನ ಮಕ್ಳು ಏಯ್ ಅಂಟಿ, ಯಾವ ಬಾತು ಯಾವ ಬಾತು? ಬ್ರೆಡ್ ಬಾತ್ ನೋಡ್ರಿ, ಇದು ಸ್ಪೆಷಲ್ ಅಂಟಿ. ಇವತ್ತು ಒಪ್ಪತ್ತದಾರ, ಹಂಗಾಗಿ ಬ್ರೆಡ್ ಹಾಕಿಸಿ ಬ್ರೆಡ್ ಬಾತ್ ಮಾಡ್ಯಾರ. ಏ ಇಲ್ಲಂತಿ, ನಾನು ತತ್ತಿ ತತ್ತಿ ಹೊಡೆದಾಕಿ ಮಾಡ್ತೀನಿ. ಇಲ್ವಾ ಕೈ ತುತ್ತು ಕೊಟ್ಬಿಡ ಅಂತ ಎಲ್ಲ. ಒಂದ್ ಮಾಡಿದ್ದಕ್ಕೂ ಒಂದ್ ತುತ್ತರ ತಿನ್ಬೇಕು, ಅದು ಚೆನ್ನಾಗಿ ಒಂದ್ ತುತ್ತು. ಬ್ರೆಡ್ ಬಾತ್ ತಿಂದ್ರೆ ಬಜ್ಜಿ ತಂದು ಕೊಡ್ಬೇಕು, ಬಜ್ಜಿ ತಂದು ಕೊಡ್ಬೇಕು. ಪಜ್ಜಿ
ನೋಡ್ರಿ ನೋಡ್ರಿ ಚಲೋ ಒಂದ್ ಸ್ವಲ್ಪ ರೀ ಹಿಡಿದ ಪಜ್ಜ ಶ್ರೀವ ಮಮ್ಮಿ ಶ್ರೀ ಏ ಅದಕ್ಕೆ ಸಾಂದು ಈಟ್ರಿ ಓಂಕಾರ ಕೈಯಾಗ ಮಮ್ಮಿ ಶ್ರೀ ಬರ್ತಡೆದಾಗ ಹಿಂಗ್ ಊದಿ ಮಸ್ತ್ ಡೆಕೋರೇಷನ್ ಮಾಡ್ಬಿಟ್ಟೈತಿ ನಮ್ ಮನೆ ಮುದುಕಿ ಕೇಕ್ ಕಟ್ ಮಾಡಿ ಪುರುಸಾತಿರ್ಲ ನಿಂತ್ ಬಿಟ್ಟಾವ ಎಲ್ಲರಿಗೂ ಕೊಡಾಕ ಹೌದು ಕೊಡು ತಮ್ಮ ಕೊಡು ಅಮ್ಮ ಕೊಡಪ್ಪ ಇಡ್ಕೊಂಡ್ ಕುಂದ್ರ ಕುಂದ್ರ ಅಡಿ ಪುಗ್ಗ ಅಡಿ ಕುಂದ್ರ ಕುಂದ್ರ ತಳಗಿಟ್ ಕುಂದ್ರ ಒಂದಕ್ಕ ಹೋಗಾನ ಬರೇ ಜೂ ಮಾಡಿ ಏ ಶ್ರೀ ಪಪ್ಪ ಗಾಡಿ ಹೊಡಿಯಕತ್ತ ನೋಡಿಲ್ ಗಾ ನೀನು ಬಾಡಿ ಬಾಬು ಗಾಡಿ ಹಾಕೊಂಡ್ರ ನಡಿ ನಮ್ಮ ಆಕಳ ನೋಡ್ರಿ ಇದು ಮಾಡಿದ್ರು ಅದ್ಯಾ
ಇಬ್ರು ಜೋಡಿ ನೋಡ್ರಿ ಇಲ್ಲ ಇದು ಇನ್ನೊಂದ್ ತಕೊಂಡ್ಬಿಡಿ ನಾನು ಹಿಂಗ ಹೇಳಿದ್ನಿ ತೋರ್ಸೋಣ ಮೊದಲ ಫೋಟೋ ಹೆಸ್ರಿ ಸರಿಯಾ ಶ್ರೀ ಏ ನೀ ಉದಾ ಉದಾ ಅಂತ ಇನ್ನು ಸರಿ ಮಲ್ಲಪ್ಪ ಗಂಡಂಗ್ ಬಾರ್ದ ಅಂತ ನೋಡ್ರಿ ನಮ್ಮ ಅಣ್ಣ ರತಿಕಾಗ ಪೊಸಿಷನ್ ಹೇಳ್ಕೊಡತ್ತಾನು ಫ್ರೆಂಡ್ಸ್ ನೋಡ್ರಿ ಅವತ್ತ ವಿಡಿಯೋ ನಾನು ಪೂರ್ತಿ ತಗೊಂಡಿಲ್ಲ ಅದನ್ನ ಜಾಸ್ತಿ ನೀವು ವಿಡಿಯೋ ಮಾಡಕ್ ಹೋಗಿಲ್ಲ ಮರುದಿನ ಮಾತಾಡ್ಸಕ್ ಒಂದ್ ಮಂದಿ ಬರತ್ತಿದ್ರು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತಗೊಂಡ ಆ ವಿಡಿಯೋ ಇವತ್ತಿನ ವಿಡಿಯೋದ ನಾನು ಶೇರ್ ಮಾಡೀನಿ ಮತ್ತ ಫೋಟೋ ಶೂಟ್ ಮಾಡೋ ಟೈಮ್ದಾಗ ವಿಡಿಯೋ ನೋಡಿದ್ರಿ ನೀವು ಯಾವ ತರ ಎಲ್ಲ ಫೋಟೋ ಶೂಟ್ ಮಾಡಿದ್ವಿ ಅಂತೇಳಿ ಆ ಫೋಟೋಸ್ ಕೂಡ ನಾನು ಈ ವಿಡಿಯೋದೊಳಗನೆ ಶೇರ್ ಮಾಡತ್ತೀನಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಈ ವಿಡಿಯೋ ಹೆಂಗಿತ್ತಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಫೋಟೋದ ಬಗ್ಗೆ ಅಂದ್ರೆ ನಾನು ಹೇಳ್ಕೊಟ್ಟಿದ್ವಿ ಕೆಲವೊಂದಿಷ್ಟು ಮೊಬೈಲ್ ಆಗಿ ನೋಡಿ ತಕೊಂಡಿದ್ರು ಯಾಕಂದ್ರೆ ಅವರು ಫಸ್ಟ್ ಕುಬ್ಸ ಕ್ಯಾನ್ಸಲ್ ಆಗನೆ ಏನಾಯ್ತಪ್ಪ ಅಂತಂದ್ರ ನಾಳೆ ಶನಿವಾರ ದಿನ ಹೋಗಕ್ಕಿದ್ವಿ ಗುರುವಾರ ಒಂದಿನ ಆಪರೇಷನ್ ಆಗಿತ್ತು ಮಾವಾಗ ಶುಕ್ರವಾರ ಸಂಜೆ ಬಂದ್ರು ಅವರು ಶನಿವಾರ ದಿನ ಒಂದು ದಿನ ಬಿಟ್ಟಕೈತಿ ಹಿಂಗ ರವಿವಾರ ದಿನ ಹೋಗಕ್ಕಿದ್ಲಕಿ ಮತ್ತ ಅಮಾಸಿ ಬರುತ್ತಾ ಇದು ಸೋಮವಾರ ಹೋಗಕ್ ಬರಲ್ಲ ಅಂತ ತಿಳ್ಕಿಸಿ ಅದ್ ಸರಿ ಅನ್ಕೊಂಡು ಅವ್ರು ಬಿಟ್ಟಿದ್ರು ನಾನೇ ಮತ್ತೆ ಅಣ್ಣ ಹೇಳಿದ್ನಿ ಮೆಮೊರಿ ಇರ್ತೈತಿ ಫಸ್ಟ್ ಬೇಬಿದ ಪ್ರೆಗ್ನೆನ್ಸಿ ಟೈಮ್ದಾಗ ಅವರಿಬ್ರು ಸೇರಿ ಫೋಟೋನ ತಕೊಂಡೇ ಇದ್ದಿಲ್ಲ ಅಂತ ಸೀಮಂತದಾಗ ಫೋಟೋಗ್ರಾಫರ್ ಕರೆಸ್ಬೇಕಂತೆಲ್ಲ ಅನ್ಕೊಂಡಿದ್ರು ಅವರು ಈ ತರ ಆದ್ಮೇಲೆ ಮತ್ತ ಆಕೆಗೂ ಕೂಡ ಬೇಜಾರು ಅನಿಸ್ತಿತ್ತು ಅದು ಹೇಳ್ಕೊಂಡಿಲ್ಲ ಒಂದ್ಸಲ ಅಂದಿದ್ದ
ಅಕ್ಕ ಹಿಂಗೆಲ್ಲ ಆಸೆ ಇಟ್ಕೊಂಡಿದ್ದೀವಿ ನಾವ ಎಲ್ಲ ಸೆಟ್ ತರಿಸಿದ್ವಿ ಡಾಬ್ ಅದೆಲ್ಲ ಅಂತೇಳಿ ಕೆಸಿ ಹೇಳಿದ್ಲು ಒಂದ್ಸಲ. ಆಮೇಲೆ ವಿಚಾರ ಮಾಡಿದ್ವಿ, ಇವಾಗೆಲ್ಲ ಆಪ್ರೇಷನ್ ಆಗೈತಿ, ಮನೆಗೆ ಬಂದಾರ, ಆರಾಮ್ಸೆ ಅದಾರ, ಅವ್ರ ಶ್ರೀನು ಬಂದಾರ, ಇರಲಿ, ಅವ್ರಿಗೆ ಕೂಡ ಒಂದು ನೆನಪು ಇರುತ್ತೆ ಅಂತೇಳಿ ಕೆಸಿ. ಯಾಕಂದ್ರೆ ಮುಂದೆ ನಾವು ಮತ್ತೆಷ್ಟು ಪ್ರೆಗ್ನೆನ್ಸಿ ಇದನ್ನು ಮಾಡ್ತೀವಿ ಅಂದ್ರೂ ಕೂಡ ಫಸ್ಟ್ ಪ್ರೆಗ್ನೆನ್ಸಿ ಅನ್ನೋದು ಎಲ್ಲರಿಗೂ ಭಾಳ ಇಂಪಾರ್ಟೆಂಟ್ ಇರುತ್ತೆ, ಅದು ಮೆಮೊರಿ ಇರಬೇಕು ಅವರಿಗೆ. ಅದಕ್ಕೋಸ್ಕರ ಅಂತೇಳಿ ಆಯ್ತು ಸರಿ ನಾನು ರೆಡಿ ಮಾಡ್ತೀನಿ, ನೀವು ರೆಡಿ ಆಗ್ರಿ, ನಮ್ಮ ಮನೆಗಂತೂ ಡೆಕೋರೇಷನ್ ಇಂದ ಏನಾದರೂ ಇದ್ದೇ ಇರುತ್ತೆ, ಹಿಂದೆ ಏನಾದರೂ ಒಂದು ಸಣ್ಣ ಅರ್ಬಿ ಹಾಕೇಸಿ ಮ ಫೋಟೋ ತೆಗಿನೋ ಅಂತ ಹೇಳಿದ್ವಿ. ಆಯ್ತು ಸರಿ ಅನ್ಕೊಂಡು ಕೇಸಿ ರೆಡಿ ಮಾಡಿದ್ನಿ, ಎಷ್ಟಾಗುತ್ತೋ ಅಷ್ಟು ನನ್ನಿಂದ ಅವರಿಗೆ ಮೆಮೊರಿ ಉಳಿಯೋ ಥರ ಮಾಡಿದ್ನಿ ಫ್ರೆಂಡ್ಸ. ನನ್ನ ಈ ಒಂದು ಪ್ರಯತ್ನಕ್ಕೆ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ. ಅವರು ಕೂಡ ಫುಲ್ ಖುಷಿಯಾದ್ರು, ಇವಾಗ ಅವರು ಒಂದು ವೇಳೆ ಟೈಮ್ನಾಗ ಯಾವಾಗಾದರೂ ಹಿಂತಿರುಗಿ ನೋಡಿದ್ರಪ್ಪ ಅಂತಂದ್ರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಇದು ಅಷ್ಟೆಲ್ಲ ಇದು ಆಗಿತ್ತು ಅಂತೇಳಿ ಅಂಥ ಟೆನ್ಷನ್ದಾಗೂ ಕೂಡ ಈ ಫೋಟೋಸ್ ಅವ್ರಿಗೆ ನೋಡೋಕೆ ಸಿಗ್ತಾವೆ. ಅದರೊಳಗೆ ಆಲ್ಬಮ್ ಆಗಿದ್ರೆ ಬರೀ ಆಲ್ಬಮ್ ಅಷ್ಟೇ ಇದು ಸಿಕ್ತಿತ್ತು. ಯೂಟ್ಯೂಬ್ನಾಗ ಹಾಕಿದ್ನಿಯಪ್ಪ ಅಂತಂದ್ರೆ ಎಲ್ಲಿ ಕುಂತಲ್ಲಿನೂ ನೆಟ್ ಅವರು ಮೊಬೈಲ್ ಕೈಯಾಗಿತ್ತಪ್ಪ ಅಂತಂದ್ರೆ ನೋಡ್ಬೋದು. ಹಾಗಾಗಿ ನಾನು ಈ ವಿಡಿಯೋಗಳು ಫೋಟೋಸ್ ನನ್ನ ವಿಡಿಯೋದಾಗ ಶೇರ್ ಮಾಡತ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇದರೊಳಗೆ ನಾನು ಬಾಯ್ ಹೇಳ್ತೀನಿ, ಬಾಯ್ ಫ್ರೆಂಡ್ಸ್. ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡಕ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿರಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಾಗ ಸಿಗೋಣ ಅಂತ ಅಲ್ಲಿವರೆಗೂ ನಾನು ಬಾಯ್ ಹೇಳ್ತೀನಿ ನೋಡಿರಿ, ಬಾಯ್ ಫ್ರೆಂಡ್ಸ್.